ಯಾರ ಹೆಂಡತಿ ಪತಿವ್ರತೆನೋ ಅಂತವ್ರಿಗೆ ಮಾತ್ರ ನಮ್ಮ ಪರಮಾತ್ಮ ಕಾಣಿಸ್ಕೋತಾನಂತೆ, ಯಾರ ಹೆಂಡತಿ ಪತಿವ್ರತೆ ಅಲ್ವೋ ಅಂತ ಗಂಡಂದ್ರಿಗೆ ನನ್ನ ಪರಮಾತ್ಮ ಕಾಣಿಸ್ಕೊಳ್ಳಲ್ಲ ಅಂತ ಈಗ ತಾನೇ ಮೆಸೇಜ್ ಮೂಲಕ ಪಸೇರ್ ಮಾಡುವನೆ. ದೇವ್ರು ನನ್ನ ಚಿಕ್ಕ ಅಲ್ಲ ದೇವ್ರು 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 ಪರಮಾತ್ಮ ಮೆಸೇಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಗುರು. ಹಂಗೆ ನಿಂತ್ಕೋರು ಎಲ್ಲ ನೋಡ್ಕೊಂಡ್ಬಿಟ್ಟೆ. ಗಟ್ಟಿಯಾಗಿ ಹೇಳ್ಬಿಡು, ಎಲ್ರು ನಿಮ್ಮಮ್ಮನ ತಪ್ಪು ತಿಳ್ಕೋತಾರೆ. ಕಾಣಿಸ್ತಾನೆ ಹೆಂಗೆ ಹೇಳಿ ನಾನು? ನನ್ನ ಕೆಲಸ ಕಿತ್ಕೋತೀನೋ? 100 ವಾಷಿಂಗ್ ಮಿಷಿನ್ ತಂದು ದೊಡ್ಡ ಡ್ರೈ ಕ್ಲೀನಿಂಗ್ ಶಾಪ್ ಇಟ್ಟು ಊರಲ್ಲಿ ಇರೋರ್ ಬಟ್ಟೆನೆಲ್ಲ ನನ್ನ ಅಂಗಡಿಗೆ ಬರೋ ತರ ಮಾಡಿ ನನ್ನ ಅಂಗಡಿ ಮುಂದೆ ನೀನು ಕವಳೆ ಎತ್ತಂಗ್ ಮಾಡ್ಲಿಲ್ಲ. ನನ್ನ ಹೆಸರು ವಾಷಿಂಗ್ ದಾದಾ, MBBS ಅಲ್ಲ. ನಂದೇನು ಕೆತ್ಕೊಳಕ್ ಆಗಲ್ಲ, ಹೋಗಲ್ಲ. ಮಳವಳಿ ಅಣ್ಣ ಗುತ್ತಿದ್ಯಾನ್ರು ಅವನಿಂದ ಹೋಗ್ತಿದ್ರಲ್ಲ. ಏ ದೇವ್ರ ತೋರ್ತೀನಿ ಅಂತ 100 ರೂಪಾಯಿ ಅವನು ಅವನೇನ್ ತೋರಿಸ್ತಾನ ಪುಟ್ಕಾಸಿ? ದೇವ್ರು ತೋರಿಸಲ ಅಂದ್ರೆ 200 ರೂಪಾಯಿ ವಾಪಸ್ ಬರಕ್ ಕೊಡ್ತೀನಿ ಅಂತ ಹೇಳಿದಾನ ಅವನು. ಹೌದಾ? ನಾನು ಮದ್ವೆ ಆದವ್ರಿಗೆ ಮತ್ತೆ ಮಕ್ಳಿಗೆ ಮಾತ್ರ ದೇವ್ರು ಕಾಣಿಸುತ್ತೆ ಅಂತೆ. ನಿನ್ ಮದ್ವೆ ಆಗಿದ್ಯಾ? ಆಗಿಲ್ಲ ತಾನೆ, ಮತ್ತೆ ನಿನ್ಗೆಲ್ಲ ದೇವ್ರು ಕಾಣ್ತಾನೆ. ನೀನೇನ ಮಾತು ಕೇಳ್ತೀಯ? ಇಳಿದು ಬಾ, ಇಳಿದು ಬಾ. ಇಲ್ಲ ನೋಡ್ತಾ ಇದ್ದೀರಿ ಶಿಷ್ಯ ತಗೊಳ. ದೇವ್ರ ನೋಡಕ್ ಅದೃಷ್ಟ ಇಲ್ದೇ ಇರೋರ್ನೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾ ಇರೋ. ಓಡ್ಸ ಓಡ್ಸ ಪರಮಾತ್ಮ, ನಿನ್ನ ದರ್ಶನ ಮಾಡ್ದೆ ಅರ್ಧದಲ್ಲಿ ಹೋದವ್ರಿಗೆ ಮಧ್ಯರಾತ್ರಿ ನಾಗಪ್ಪ ಮನೆಗೆ ನುಗ್ಗಿ ಎದ ಮೇಲೆ ಕೂತ್ಕೊಂಡು ಪರಮಾತ್ಮ ಏನಪ್ಪ ಯಾರಿಗೂ ಕಾಣಿಸ್ಕೊಂತ ಇಲ್ವಂತೆ? ಮಹಾಜನ್ರೆ, ಯಾರ ಹೆಂಡತಿ ಪತಿವ್ರತೆನೋ ಅಂತವ್ರಿಗೆ ಮಾತ್ರ ನಮ್ಮ ಪರಮಾತ್ಮ ಕಾಣಿಸ್ಕೋತಾನಂತೆ, ಯಾರ ಹೆಂಡತಿ ಪತಿವ್ರತೆ ಅಲ್ವೋ ಅಂತ ಗಂಡಂದ್ರಿಗೆ ನನ್ನ ಪರಮಾತ್ಮ ಕಾಣಿಸ್ಕೊಳ್ಳಲ್ಲ ಅಂತ ಈಗ ತಾನೇ ಮೆಸೇಜ್ ಮೂಲಕ ಪಸೇರ್ ಮಾಡುವನೆ. ದೇವ್ರು ನನ್ನ ಚಿಕ್ಕ ಅಲ್ಲ ದೇವ್ರು 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 ಪರಮಾತ್ಮ ಮೆಸೇಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಗುರು. ಹಂಗೆ ನಿಂತ್ಕೋರು ಎಲ್ಲ ನೋಡ್ಕೊಂಡ್ಬಿಟ್ಟೆ. ತಲೆಗಿಲ್ಲ ಕೆಟ್ಟಾಯ್ತಾ? ದೇವ್ರೆ ಕಾಣ್ತಾ ಗಟ್ಟಿಯಾಗಿ ಹೇಳ್ಬಿಡು, ಎಲ್ರು ನಿಮ್ಮಮ್ಮನ ತಪ್ಪು ತಿಳ್ಕೋತಾರೆ. ಕಾಣಿಸ್ತಾನೆ ಹೆಂಗೆ ಹೇಳಿ ನಾನು? ಇನ್ನೊಂದಿಲ್ಲ, ಕುಡಿಯೋದು ಬಿಡಕ್ಕಾಗಲ್ಲ, ದುಡ್ದಿದ್ದು ಉಳಿಸಕ್ ಆಗಲ್ಲ ಅಂತಂದ್ರಲ್ಲಿ ನಮ್ಮಂತವ್ರೆಲ್ಲ ಏನ್ ಮಾಡೋದು? ಇಂತ ಮನೆಯೆಲ್ಲ ನಾವ್ ಯಾವಾಗ ಕಟ್ಟೋದು? ಬಸವ ಏನು ಒಬ್ಳೆ ಮಾತಾಡ್ಕೋತಿದ್ಯಾ? ಗಂಗವ್ವ ಏನ್ ನೀನ್ ಇಲ್ಲಿದ್ಯಾ? ಈ ಹುಡುಗಿ ನಿನಗ್ ಗೊತ್ತಾ? ಗೊತ್ತಾ? ಇವಳು ಇಲ್ದೆ ಹೋದ್ರೆ ನನಗ್ ದಿನ ಬೆಳಗ್ಗೆ ಆಗದೇ ಇಲ್ಲ. ಅವಳೇನು ಹೇಳಿಲ್ವಾ? ನಾನು ದಾರಿ ಉದ್ದಕ್ಕೂ ಕೇಳ್ಕೊಂಡೆ ಬಂದೆ ಯಾರು ಏನು ಅಂತ. ಬರೀ ಆಕಾಶ ನೋಡ್ತಾಳೆ, ಎರಡ್ ತೊಟ್ಟು ಕಣ್ಣೀರ್ ಹಾಕ್ತಾಳೆ. ಅದ್ ಏನ್ ನೋವಿದ್ಯೋ ಏನೋ ಅಂತ ನಾನೇ ಸುಮ್ನಾದೆ. ಗಂಗವ್ವ ಇವ್ರು ಯಾರು ಅಂತ ಗೊತ್ತಾ ನಿನಗೆ? ನೀವಿಬ್ರು ರಸ್ತೆಯಲ್ಲಿ ಹಿಂಗ್ ಜೋಡಿಯಾಗಿ ನಡ್ಕ ಬರ್ತಾ ಇದ್ರೆ ಒಂದಕ್ಕೆ ನಿಂತಿರೋ ಕೂಸು ಹೇಳ್ತದೆ ಅತ್ತೆ ಸೊಸೆ ಅಂತ ಹೇಳಿ. ಏಕತ್ತೆ, ಬಟ್ಟೆ ಅಂತೂ ಶುಭ್ರವಾಗಿ ಹೋಗ್ಯಲ್ಲ, ಮಾತಾಡೋ ಮಾತಾದ್ರು ಶುದ್ಧವಾಗಿ ಮಾತಾಡು. ಏ ಇದ್ರಾಗ ಶುದ್ಧ ಅಶುದ್ಧ ಇಲ್ಲಿಂದ ಬಂದು ಸುಮ್ಕಿರ ಹೇಳಿ. ಗಂಗವ್ವ ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ನೀಲ್ಕಂಠನವ್ವ ಪಾರ್ವತವ್ವ. ಲೇ ನಾನ್ ನಿನ್ ಹತ್ರ ಮಾತಾಡ್ತಾ ಇದ್ದೀನಿ, ನೀನೇನು ಅವಳ ಹತ್ರ ಮಾತಾಡ್ತಾ ಇದೀಯಾ? ನೀಲ್ಕಂಠನ್ಗೆ ಈ ಹುಡುಗಿ ಗೊತ್ತಾ? ಪಟ್ಟಣದಿಂದ ಈ ಹುಡುಗಿನ ಕರ್ಕೊಂಬಂದು ಅತ್ತೆ ಮನೇಲಿ ಇಟ್ಟಿದ್ದೆ ನೀಲ್ಕಂಠ. ಏನಕ್ಕೆ ದೇವಸ್ಥಾನದ ಹತ್ರ ತಲೆ ಸುತ್ತ ಬಂತಂತೆ? ಸಾಕು ಸುಮ್ಮನೆ, ಅತ್ತೆ ಅಳಿಯ ಇಬ್ರು ಸೇರ್ಕೊಂಡು ಬಣ್ಣ ಬಳ್ಕೊಳ್ದೆ ನಾಟಕ ಆಡ್ಬಿಟ್ರಿ. ನೀಲ್ಕಂಠ ಈ ಹುಡುಗಿನ ನಿಮ್ಮನೇಲಿ ಇರಿಸಿದ್ದಾನೆ ಅಂತ ನೀನಾದ್ರೂ ಒಂದ್ ಮಾತು ಹೇಳಿದ್ಯಾ ನನಗೆ? ಹೆಂಗ್ ಹೇಳ್ತಾನೆ ಹೇಳಿ, ಈ ಹುಡುಗಿ ಅಮ್ಮ ತಲೆ ಹಿಡಿಕೆ
ಎತ್ತು ಮಗಳನ್ನ ಯಾರಿಗೋ ಮಾರಾ ಕೊಂಡ್ಬಿಟ್ಟಿದ್ಲು. ನಮ್ ನೀಲ್ಕಂಠ ಪಟ್ಟಣಕ್ಕೆ ಹೋಗಕ್ಕೂ ಇವಳು ತಪ್ಸ್ಕೊಂಬರಕ್ಕೂ ಸರ್ವೋಯ್ತು. ಕಾಪಾಡ್ದ, ಕರ್ಕೊಂಬಂದ, ಒಂದ್ ದಾರಿ ಆಗ ಗಂಟ ಇಲ್ಲೇ ಇರಲಿ ಅಂತ ಇವ್ರ ಮನೇಲಿ ಇಟ್ಟ. ಇದು ಇಸ್ಯ. ನೀನೆಲ್ಲೇ ಹುಟ್ಟಿ ಬೆಳೆದಿದ್ರು ಮುತ್ತಿನಂತ ಹುಡುಗಿ ನೀನು ಅಂತ ನಾನ್ ನಂಬ್ತೀನಿ. ಕೆಸರಲ್ಲಿ ಹುಟ್ಟಿರೋ ಕಮಲದ ಹೂವು ನೀನು ಅಂತ ನನಗೆ ಗೊತ್ತು. ಹೇಗೆ ಅಂದ್ರೆ ನನ್ನ ಮಗನ ಮೇಲಿರೋ ನಂಬಿಕೆಯಿಂದ. ನೀಲಕಂಠ, ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಒಳ್ಳೇದೋ ಕೆಟ್ಟದ್ದೋ ಅಂತ 10 ಸಲ ಯೋಚನೆ ಮಾಡೇ ಮಾಡ್ತಾನೆ. ಮಹಾಲಕ್ಷ್ಮಿ ತರ ಇರೋ ಸೊಸೆ ಈ ಮನೆ ಕಾಲಿಡ್ತಾಳೆ ಅಂತ ಆ ಗಿಣಿರಾಮ ಯಾವತ್ತೋ ಹೇಳಿದ್ದ. ಆ ಮಾತು ಇವತ್ತು ನಿಜ ಆಯ್ತು. ಅಲ್ಲಾಡ್ತಾ ಇರೋದು ಪ್ರಪಂಚ ಅಲ್ಲ, ಟೈಟ್ ಆಗ್ಬಿಟ್ಟು ನೀ ಅಲ್ಲಾಡ್ತಿದ್ಯಾ ಗುರುವೆ? ಇದು ಇದು ಕರೆಕ್ಟ್. ಬಸ್ ನಿಂತ್ಕೊಳ್ಳೇಬೇಕಲ್ಲೇ, ಅದು ಮಲ್ಕೊಂಡ್ಬಿಟ್ರೆ ಅದ್ರ ಕೀಳಾಗ ನಾವೆಲ್ಲ ಮಲ್ಕೊತೀವಲ್ಲೇ ಗೊಲ್ಡ. ಏನ್ ವಿಶ್ವೇಶ್ವರ ಅಂತ ಬಸ್ ಹತ್ತಾಯ್ತು ಕುಡ್ದು ಬಂದಿಲ್ಲ ಸಾರಾಯಿ ವಾಸನೆ. ಸರಾಯಿ ಕುಡ್ದ ಮೇಲೆ ಸರಾಯಿ ವಾಸನೆ ಬರ್ದೆ ಇನ್ನೇನ್ ಶ್ರೀಗಂಧದ ವಾಸನೆ ಬರ್ತಾಯ್ದಲ್ಲ ಗುಳ್ಳ ಕುಡ್ದವ್ನ ಕರ್ಕೊಂಡೋಗಲ್ಲ. ಹೆಂಗೆ ಒಪ್ಕೋತೀನಿ, ನನಗಿಂತ ನಿಂದ ದೊಡ್ಡದು ಅಂತ ಒಪ್ಕೋತೀನಿ. ಎಲ್ಲಿ ಟಿಕೆಟ್ ತಗೋ? ಟಿಕೆಟ್ ಅಲ್ಲಿ ನೋಡು ಏನ್ ಬರ್ದೈತೆ ನೋಡಲ್ಲಿ. ಟಿಕೆಟ್ ಕೇಳಿ ಪಡೀರಿ. ಏನೀಗ ನಾನು ಟಿಕೆಟ್ ಕೇಳಿದಾಗ ನಿನ್ ಕೊಡುವಂತೆ ಸೈಡ್ ಪ್ಲೇಸ್. ರೈಟ್ ರೈಟ್. ನನ್ ಗೊತ್ತಿಲ್ವಾ, ಕೂತಿದ್ದೇನೆ ಮುಚ್ಕೊಂಡು ಕೂತ್ಕೊಳ್ಳಲಿ. ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅಂತ ಬಂದಿರೋದ ನೋಡ. ನನ್ನ ಕಾಲ ಸ್ಟಡಿ. ಏನು ನಿಮ್ ಗುರುಗೆ ಟಿಕೆಟ್ ತಗೊಳ್ಳೋ ಅಂದ್ರೆ ನಾನ್ ಕೇಳ್ದಾಗ ಕೊಡು ಅಂತಾನೆ? ಹೌದು. ಸೀಟ್ ಖಾಲಿ ಇದ್ರು ಕೂತ್ಕೊಳ್ದೇನೆ ನನ್ನ ಕಾಲ್ ಮೇಲೆ ನಾನೇ ನಿಂತ್ಕೋತೀನಿ ಅಂತಾನೆ? ಏ ಕಂಡಕ್ಟ್ರೆ, ಈ ಬಸ್ನಲ್ಲ ಅಲ್ಲ, ವೋಲ್ವೋ ರಾಜಹಂಸ ಹೈದರಾಬಾದ್ ಯಾವ ರಾತ್ವಾದ್ರೂ ಸರಿಯಾಗಿ ಹಿಡ್ಕೊಳ್ದೆ ನಿಂತ್ಕೊತಾನೆ ನಮ್ಮ ಅಣ್ಣ ಗೊನ್ ಇದ್ದಂಗೆ. ಸಿಟಿ ಮ್ಯಾನ್. ಹೌದಾ? ಹೌದು ಹೌದು. ಅದುಮ್ಕಂಡ್ ಈ ಕಡೆಗೆ ಬಾ. ನಿಲ್ಸಕ್ ಮುಂಚೆ ಬ್ರೇಕ್ ಆಗ್ತೀನಿ ಅಂತ ಹೇಳ್ಬೇಕಲ್ವ? ಅಯ್ಯೋ ಅಣ್ಣ, ನೀ ಬಿದ್ದಿರೋ ಫೋರ್ಸ್ಗೆ ಗಾಜೆ ಪುಡಿಪುಡಿ ಆಗೋಗದೆ. ಗ್ಲಾಸ್ ಪುಡಿಪುಡಿ ಆಗೋದಿರ್ಲಿಲ್ಲ, ನನ್ನ ಮೈಯಲ್ಲಿ ಪಾರ್ಟ್ಸ್ಗಳು ಯಾವ ತರ ಪುಡಿ ಆಗಿದೆಯಾ ಎಣ್ಸ್ಕೋಬೇಕ? ಇನ್ನೂ ಇಲ್ಲ ಇದ್ರೆ ಮೈ ಮೇಲೆ ಬಸ್ ಹೋಗ್ಬಿಟ್ಟು ನಾನು ಸೈಡಿಗೆ ಹೋಗ್ತೀನಿ.